ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮನ್ನ ಮಂಡ್ಯದಲ್ಲಿ ನಡೀತಾರಂತ ಕೃಷಿ ಮೇಳಕ್ಕೆ ಕರ್ಕೊಂಡು ಹೋಗ್ತೇನೆ. ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಂಡರಲ್ಲಿ ಬರ್ತಕ್ಕಂತ ವಲಯ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ಅಂದ್ರೆ ಮಂಡ್ಯದಲ್ಲಿ ಏನಿದೆ, ಸೊ ಈ ಒಂದು ಭಾಗದಲ್ಲಿ ನಡೀತಕ್ಕಂತ ಕೃಷಿ ಮೇಳಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ನೀವು ನೋಡ್ತಾ ಇರುವಂತ ಜಾಗ ಏನಿದೆ, ಸೊ ಈ ಒಂದು ಜಾಗ ಬಂದು ಮಂಡ್ಯ ಮೇಲುಕೋಟೆ ಮಾರ್ಗ ಏನಿದೆ, ಸೊ ಆ ಒಂದು ರೋಡ್ ಅಲ್ಲಿ ಬರುತ್ತೆ. ಇದನ್ನ ವಿಶ್ವೇಶ್ವರಯ್ಯ ಕೆನಾಲ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ಮಂಡ್ಯ ನಗರದಿಂದ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ಈ ಒಂದು ವಿಸಿ ಫಾರ್ಮ್ ನಲ್ಲಿ ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಹಲವಾರು ಸಂಶೋಧನೆಗಳು ಇದುವರೆಗೂ ನಡ್ಕೊಂಡು ಬಂದಿದೆ. ಸೊ ಹಾಗಾಗಿ ಈ ಒಂದು ಭಾಗದಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆ ಅಂದ್ರೆ ಏನು ಒಂದು ಕೃಷಿ ಪ್ರಧಾನವಾದಂತ ಜಿಲ್ಲೆ ಅಂತ ಹೇಳ್ತಾರೆ. ಸೊ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಪ್ರಮುಖ ಬೆಳೆಗಳು ಅಂತಂದ್ರೆ ಅದು ಭತ್ತ ಮತ್ತೆ ಕಬ್ಬು ಅಂತ ಹೇಳ್ಬೋದು. ಸೊ ಈ ಒಂದು ವಲಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಭತ್ತ ಹಾಗೂ ಕಬ್ಬಿನ ಸುಧಾರಿತ ತಳಿಗಳನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ನನ್ನ ಮತ್ತೊಂದು ಚಾನೆಲ್ ಕನ್ನಡ ಮೀಡಿಯಾ ಕೃಷಿ ಅಂತ ಏನಿದೆ, ಸೊ ಆ ಒಂದು ಚಾನೆಲ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಅಂದ್ರೆ ಅಲ್ಲಿ ಆ ಒಂದು ಭತ್ತದ ತಳಿಗಳ ಬಗ್ಗೆ ಹಲವಾರು ವಿಜ್ಞಾನಿಗಳನ್ನ ನಾನು ಮಾತಾಡ್ಸಿದ್ದೀನಿ, ಹಾಗೆ ಸ್ಟೂಡೆಂಟ್ಸ್ ಗಳನ್ನು ಕೂಡ ಮಾತಾಡ್ಸಿದ್ದೀನಿ. ಭತ್ತದ ತಳಿಗಳ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮ್ಗೆ ಆ ಒಂದು ಚಾನೆಲ್ ಅಲ್ಲಿ ತೋರಿಸ್ತೀನಿ. ಇನ್ನು ಈ ಒಂದು ವಲಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಲವಾರು ಬೆಳೆಗಳ ಪ್ರಾತ್ಯಕ್ಷತೆಯನ್ನು ಅವರು ತೋರಿಸ್ತಾ ಇದ್ರು. ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಇಲ್ಲಿ ಆ ಒಂದು ಕಾಲೇಜ್ನ ಸ್ಟೂಡೆಂಟ್ಸ್ ಇರ್ಬೋದು ಮತ್ತೆ ಸ್ಟಾಫ್ಸ್ ಇರ್ಬೋದು, ಆ ಒಂದು ಕೃಷಿ ಮೇಳಕ್ಕೆ ಎಷ್ಟು ಜನ ಭೇಟಿ ಕೊಡ್ತಾರೆ ಅನ್ನೋದನ್ನ ಒಂದು ಅಂಕಿಅಂಶ ಮತ್ತೆ ಹಾಗೆ ಅವರ ಫೋನ್ ನಂಬರ್ ಅನ್ನ ತೆಗೆದುಕೊಳ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ಒಂದು ಸರ್ವೆ ಮಾಡ್ತಾರೆ, ಆ ಒಂದು ಸರ್ವೆ ಮುಖಾಂತರ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಜನ ವಿದ್ಯಾರ್ಥಿಗಳು ಆ ಒಂದು ಕೃಷಿ ವಿದ್ಯಾರ್ಥಿಗಳಿರ್ಬೋದು ಹಾಗೆ ರೈತರು ಇರ್ಬೋದು ಆ ಒಂದು ಕೃಷಿ ಮೇಳಕ್ಕೆ ಭಾಗಿಯಾಗಿದ್ರು ಅಂತ. ಇನ್ನು ಈ ಒಂದು ಭತ್ತದ ತಳಿ ಏನಿದೆ ಅದ್ರ ಬಗ್ಗೆ ಹಲವಾರು ರಿಸರ್ಚ್ ಗಳನ್ನ ಮಾಡಿದ್ರು. ಸೊ ಅದ್ರ ಬಗ್ಗೆ ಕೂಡ ನಾನು ಇಲ್ಲಿ ಒಬ್ಬರನ್ನ ಮಾತಾಡ್ಸಿದ್ದೀನಿ, ಅಂದ್ರೆ ಬೆಂಕಿ ರೋಗ ಏನಿದೆ, ಸೊ ಅದ್ರ ಬಗ್ಗೆ ಅವರು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ, ಬನ್ನಿ ಕೇಳೋಣ. ಓಕೆ, ನಾವು ಇದು ಸ್ಕ್ರೀನಿಂಗ್ ನರ್ಸರಿ. ಸೊ ಮಂಡ್ಯದ ಸುತ್ತಮುತ್ತ ಬ್ಲಾಸ್ಟ್ ಡಿಸೀಸ್ ತುಂಬಾ ಇದೆ, ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ, ರೆಸಿಸ್ಟೆಂಟ್ ವೆರೈಟಿನ ಡೆವಲಪ್ ಮಾಡೋಕ್ಕೋಸ್ಕರ, ರೋಗ ನಿರೋಧಕ ಶಕ್ತಿ ಇರೋದನ್ನ ಕಂಡಿಡಿಯಕ್ಕೋಸ್ಕರ ಸ್ಕ್ರೀನಿಂಗ್ ಮಾಡ್ತಿದೀವಿ. ಇಲ್ಲಿ ಸುಮಾರು 1350 ಡಿಫ್ರೆಂಟ್ ಲೈನ್ಸ್ ಆಫ್ ಪ್ಯಾಡಿ ಹಾಕಿದೀವಿ ನಾವು. ಸೊ 2 ಡೇಸ್ ಒನ್ಸ್ ಬಂದು ನಾವು ಸ್ಕ್ರೀನಿಂಗ್ ಮಾಡ್ತೀವಿ, ಅಂದ್ರೆ ರೋಗ ಅಷ್ಟೇ ಇದೆಯಾ ಇಲ್ಲ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ಕೊಂಡು ನೋಡ್ಕೊಳಕ್ಕೆ. ಸೊ ನಾವು ಒಂದು 20 ರೀಡಿಂಗ್ಸ್ ನ ತಗೋತೀವಿ ಸ್ಕ್ರೀನಿಂಗ್ ಮುಖಾಂತರ, ಲಾಸ್ಟ್ ಕಂಪೇರ್ ಮಾಡಿ ಯಾವುದಕ್ಕೆ ಜಾಸ್ತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆಯೋ ಅದನ್ನ ನಾವು ಆರಿಸಿ ಅದರಿಂದ ತಳಿ ಅಭಿವೃದ್ಧಿ ಮಾಡಿ ರೈತರಿಗೆ ಬಿತ್ತನೆ ಬೀಜನ ಕೊಡ್ತೀವಿ. ನೋಡೋದ್ರಲ್ಲೂ ವೀಕ್ಷಕರೇ, ಭತ್ತಕ್ಕೆ ಪ್ರಮುಖವಾಗಿ ಕಾಡುವಂತ ರೋಗ ಏನಿದೆ ಅದು ಬೆಂಕಿ ರೋಗ. ಸೊ ಆ ಬೆಂಕಿ ರೋಗಕ್ಕೆ ಸಂಬಂಧಪಟ್ಟಂತ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾರೆ. ಅಂದ್ರೆ ವಿಜ್ಞಾನಿಗಳು ಒಂದು ರಿಸರ್ಚ್ ನ ಮುಖಾಂತರ ಹಲವಾರು ತಳಿಗಳ ಬೆಳೆಗಳನ್ನ ಹಾಕಿರ್ತಾರೆ. ಆ ಒಂದು ರಿಸರ್ಚ್ ಅಂದ್ರೆ ಸ್ಕ್ರೀನಿಂಗ್ ಮಾಡೋದ್ರ ಮುಖಾಂತರ ಬೆಂಕಿ ರೋಗ ನಿರೋಧ ಇರುವಂತ ತಳಿಗಳನ್ನ ಅಭಿವೃದ್ಧಿಪಡಿಸಿ ಅದನ್ನ ನಿಮ್ಗೆ ಕೊಡ್ತಾರೆ. ಸದ್ಯಕ್ಕೆ ಮತ್ತೊಬ್ಬರು ಮಾಹಿತಿಯನ್ನ ಕೊಡ್ತಾರೆ, ಬನ್ನಿ ಕೇಳೋಣ. ಇದು ಇದ ಹೆಸರು KMP 225 ಅಂತ, ಕರ್ನಾಟಕ ಮಂಡ್ಯ ಪ್ಯಾಡಿ ಅಂತ. ಇದು ಹೊಸ ತಳಿ, IR 64 ಅಂತ, ಏನು ಮಿನಿ ಲಾಂಗ್ ಅಂತ ಬೆಳೀತಾರೆ ರೈತರು ಅದನ್ನು. ಅದಕ್ಕೆ ತುಂಬ ಬೆಂಕಿ ರೋಗ ಬರ್ತಿರುತ್ತೆ. ಅದನ್ನು BR 2655 ಅನ್ನೋದು ಒಂದು ವೆರೈಟಿ ಇದೆ, ಅದಕ್ಕೆ ಬೆಂಕಿ ರೋಗ ನಿರೋಧಕ ಶಕ್ತಿ ಇರುತ್ತೆ. IR 64 ಮತ್ತು BR 2655 ಕ್ರಾಸ್ ಮಾಡಿ ಬಂದಿರೋವಂಥದ್ದೇ KMP 225. ಇದ್ರದ್ದು ಒಂದು ಇದು ಅಲ್ಪಾವಧಿನಲ್ಲಿ ಬೆಳಿಬೋದು. ಇದ್ರದ್ದು ಒಂದು ಇಳುವರಿ ಅಂದರೆ 26 ರಿಂದ 30 ಕ್ವಿಂಟಲ್ ವರೆಗೂ ಬೆಳಿಬೋದು ನಾವು. ಇದನ್ನ ಅವಲಕ್ಕಿ ಮಾಡಕ್ಕೆ ಮತ್ತೆ ಕಡಲೆಪುರಿ ಮಾಡಕ್ಕೆ ಬಳಸ್ತಾರೆ. IR 64 ಏನಿದೆ ಸೇಮ್ ಅದೇ ವೆರೈಟಿ. IR 64 ಇದಕ್ಕೂ ಏನು ಚೇಂಜ್ ಅಂತಂದ್ರೆ ಅದಕ್ಕೆ ಬೆಂಕಿ ರೋಗ ಬರುತ್ತೆ, ಇದಕ್ಕೆ ಬೆಂಕಿ ರೋಗ ಬರಲ್ಲ. ಸೊ IR 64 ಯಾರ್ಯಾರು ಬೆಳೀತಾರೆ ಎಸ್ ಆಲ್ಟರ್ನೇಟಿವ್ ಇದನ್ನ ಬೆಳಿಬೋದು. ಈಲ್ಡ್ ಎಲ್ಲ ಸೇಮ್ ಇರುತ್ತೆ. ಸೀಡ್ಸ್ ಎಲ್ಲ ನಾವು ಜಾರ್ಸಿ ಅಂತ ಹೋದ್ರೆ ಅಲ್ಲಿ ಸೀಡ್ ಪ್ರೊಡಕ್ಷನ್ ಯೂನಿಟ್ ಅಂತ ಇದೆ, ಅಲ್ಲಿ ಯಾವಾಗ್ಲೂ ಸೀಡ್ಸ್ ಅವೈಲಬಿಲಿಟಿ ಇರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಈ ಒಂದು ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಾರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆ ಒಂದು ಪ್ರಾತ್ಯಕ್ಷತೆಯನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಬರ್ತಕ್ಕಂಥ ರೈತರು ಇರ್ಬೋದು, ಹಾಗೆ ವಿಜ್ಞಾನಿಗಳಿರ್ಬೋದು, ಹಾಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಇರ್ಬೋದು. ಸೊ ಈ ಒಂದು ವಿದ್ಯಾರ್ಥಿಗಳು ಆ ಒಂದು ಪ್ರಾತ್ಯಕ್ಷತೆ ಮುಖಾಂತರ ಸೊ ಎಲ್ರಿಗೂ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರು. ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಸೊ ಆ ಒಂದು ಗ್ರೀನ್ ಶೆಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ಅಲಂಕಾರಿಕ ಗಿಡಗಳು. ಸೊ ಈ ಒಂದು ಕೃಷಿ ಮೇಳದ ಏನು ಪ್ರಾತ್ಯಕ್ಷತೆಯನ್ನು ಅವರು ಇಟ್ಟಿದ್ರು, ಸೊ ಆ ಒಂದು ಪ್ರಾತ್ಯಕ್ಷತೆಯಲ್ಲಿ ಹಲವಾರು ಬೆಳೆಗಳನ್ನು ಅವರು ಹಾಕಿದ್ರು. ಅದು ಅಲಂಕಾರಿಕ ಗಿಡಗಳಿರ್ಬೋದು, ಹಾಗೆ ಹಣ್ಣಿನ ಗಿಡಗಳಿರ್ಬೋದು, ಹಾಗೆ ಹೂವಿನ ಗಿಡಗಳಿರ್ಬೋದು. ಇನ್ನು ಪ್ರಮುಖವಾಗಿ ಈ ಒಂದು ಕೇಂದ್ರದಲ್ಲಿ ಅಂದ್ರೆ ಮಂಡ್ಯ ನಗರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕೃಷಿ ಮೇಳದಲ್ಲಿ ಪ್ರಮುಖವಾಗಿ ನಾನು ನೋಡಿದಂತೆ ಅವರು ಅತಿ ಹೆಚ್ಚಾಗಿ ಫೋಕಸ್ ಮಾಡಿದಂತ
ಏನು ಬೆಳೆ ಅಂತಂದ್ರೆ ಅದು ಭತ್ತ ಮತ್ತೆ ಕಬ್ಬು. ಸೊ ಭತ್ತಕ್ಕೆ ಅವರು ಹಲವಾರು ತಳಿಯ ಭತ್ತಗಳನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಈ ಒಂದು ಮಂಡ್ಯ ವಲಯ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ, ಸೊ ಈ ಒಂದು ವಲಯ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಹಲವಾರು ತಳಿಯ ಭತ್ತದ ತಳಿಗಳನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಅದು ಬೆಂಕಿ ನಿರೋಧಕ ಇರ್ಬೋದು, ಹಾಗೆ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಬೆಳೆಗಳಿರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಭತ್ತದ ತಳಿಗಳನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನು ನೀವು ನೋಡ್ತಾ ಇರುವಂತ ದೃಶ್ಯ ಏನಿದೆ, ಇದು ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟಂತ ದೃಶ್ಯ. ಸೊ ಆ ಒಂದು ಪ್ರಾತ್ಯಕ್ಷತೆಯನ್ನು ಕೂಡ ಆ ಒಂದು ಆವರಣದಲ್ಲಿ ಏರ್ಪಡಿಸಿದ್ರು, ನಾನು ಕೂಡ ನೋಡ್ತಾ ಇದ್ದೀನಿ. ಹಾಗೆ ಹಲವಾರು ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಸೊ ಆ ಒಂದು ಕೇಂದ್ರದಲ್ಲಿ ಅಂದ್ರೆ ಒಳನಾಡು ಮೀನುಗಾರಿಕೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ಅವರು ತಿಳ್ಕೊಳ್ತಾ ಇದ್ರು. ಇನ್ನು ಈ ಒಂದು ವಲಯ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ, ಸೊ ಅಲ್ಲಿ ಕುಕ್ಕುಟ ವಿಭಾಗ ಇರ್ಬೋದು, ಹಾಗೆ ಪಶು ಸಂಗೋಪನೆ ವಿಭಾಗ ಇರ್ಬೋದು, ಹಾಗೆ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ ವಿಭಾಗ ಇರ್ಬೋದು. ಸೊ ಹೀಗೆ ಹಲವಾರು ಪ್ರಾತ್ಯಕ್ಷಿಕಗಳನ್ನ ಅವರು ಆ ಒಂದು ಆವರಣದಲ್ಲಿ ಏರ್ಪಾಡು ಮಾಡಿದ್ರು. ಹಲವಾರು ವಿದ್ಯಾರ್ಥಿಗಳಿರ್ಬೋದು, ಹಾಗೆ ರೈತರು ಇರ್ಬೋದು. ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದ್ರೆ ಈ ಮಂಡ್ಯ ಭಾಗ ಏನಿದೆ ಅಂದ್ರೆ ಹಳೆ ಮೈಸೂರು ಭಾಗ ಅಂತ ಏನು ಹೇಳ್ತಾರೆ. ಸೊ ಹಳೆ ಮೈಸೂರು ಭಾಗದಲ್ಲಿ ನೀರಾವರಿ ಬೆಳೆಗಳು ಏನಿರ್ಬೋದು ಅಂದ್ರೆ ಈ ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಅದನ್ನ ಬಿಟ್ಟು ಅವರು ಬೇರೆ ಏನು ಪರ್ಯಾಯವಾಗಿ ಒಂದು ಬೆಳೆಯನ್ನ ಬೆಳಿಬಹುದು, ಅಂದ್ರೆ ಕಡಿಮೆ ನೀರಿನ ಅವಶ್ಯಕತೆಯನ್ನ ಇಟ್ಕೊಂಡು ಯಾವ ರೀತಿ ಹಲವಾರು ವಾರ್ಷಿಕ ವಾಣಿಜ್ಯ ಬೆಳೆ ಇರ್ಬೋದು, ಹಾಗೆ ತರಕಾರಿ ಬೆಳೆ ಇರ್ಬೋದು, ಹೀಗೆ ಹಲವಾರು ಪ್ರಾತ್ಯಕ್ಷತೆಯನ್ನ ಅಲ್ಲಿ ಕೊಡ್ತಾ ಇದ್ರು. ಇನ್ನು ಇದಿಷ್ಟೇ ಅಲ್ಲದೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಕೃಷಿ ಯಂತ್ರೋಪಕರಣಗಳ ಒಂದು ಮಾಹಿತಿಯನ್ನು ಈ ಒಂದು ಕೃಷಿ ಮೇಳದಲ್ಲಿ ಕೊಡ್ತಾ ಇದ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು ಕೃಷಿ ಧಾರೆ ಅಂತ ಒಂದು ಸ್ಕೀಮ್ ಇದೆ, ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸ್ಕೀಮು. ಸೊ ಆ ಒಂದು ಸ್ಕೀಮ್ ಅಲ್ಲಿ ನೀವು ಕೃಷಿ ಯಂತ್ರೋಪಕರಣಗಳನ್ನ ನೀವು ಬಾಡಿಗೆಗೆ ಕೂಡ ತೆಗೆದುಕೊಳ್ಬಹುದು. ಇನ್ನು ಕೃಷಿ ಇಲಾಖೆಯಲ್ಲಿ ಹಲವಾರು ಸಹಾಯಧನದ ಮುಖಾಂತರ ನೀವು ಕೃಷಿ ಯಂತ್ರೋಪಕರಣಗಳನ್ನು ಕೂಡ ಖರೀದಿಸಬಹುದು. ಇದಿಷ್ಟೇ ಅಲ್ಲದೆ ಗೋಬರ್ ಗ್ಯಾಸ್ ಘಟಕ ಇರಬಹುದು, ಹೀಗೆ ಹಲವಾರು ಘಟಕಗಳನ್ನ ಯಾವ ರೀತಿ ಸ್ಥಾಪನೆ ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ಕೂಡ ಅಲ್ಲಿ ಕೊಡ್ತಾ ಇದ್ರು. ಇನ್ನು ಇದಿಷ್ಟೇ ಅಲ್ಲದೆ ನಾಟಿ ಹಾಕುವಂತ ಏನು ಪದ್ಧತಿ ಏನಿದೆ ಅಂದ್ರೆ ಡ್ರಮ್ ಸೀಡರ್ ಪದ್ಧತಿ ಇರ್ಬೋದು, ಹಾಗೆ ನಾವು ಏನು ಯಾವ ಯಾವ ರೀತಿ ಸೈಂಟಿಫಿಕ್ ಮೆಥಡ್ ಇಂದ ನಾವು ಭತ್ತದ ನಾಟಿಯನ್ನ ಮಾಡಬಹುದು, ಅದನ್ನು ಕೂಡ ಅಲ್ಲಿ ಪ್ರಾತ್ಯಕ್ಷತೆಯನ್ನ ಇಟ್ಟಿದ್ರು. ಇದಿಷ್ಟೇ ಅಲ್ಲದೆ ನಿಮ್ಗೆಲ್ಲ ಗೊತ್ತಿರ್ಬೋದು ಕೃಷಿಯ ಜೊತೆಗೆ ಹಲವಾರು ರೈತರು ಪಶು ಸಂಗೋಪನೆಯನ್ನ ಮಾಡ್ತಾ ಇರ್ತಾರೆ, ಮತ್ತೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹೀಗೆ ಹಲವಾರು ಉಪಕಸಬುಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಲವಾರು ಕಸಬುಗಳನ್ನ ಮಾಡಬೇಕಾದ್ರೆ ಅವರಿಗೆ ಮೇವಿನ ಕೊರತೆ ಉಂಟಾಗಬಾರ್ದು ಅಂತಂದ್ಬಿಟ್ಟು ಹಲವಾರು ಮೇವಿನ ಬೆಳೆಗಳ ಪ್ರಾತ್ಯಕ್ಷತೆ ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಅಲ್ಲಿ ಕೊಡ್ತಾ ಇದ್ರು. ಇನ್ನು ಮಂಡ್ಯ ಜಿಲ್ಲೆ ಅಲ್ಲದೆ ಹಲವಾರು ಪ್ರದೇಶ ಏನಿದೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ, ಸೊ ಅಲ್ಲಿ ಒಣ ಬೇಸಾಯ ಪದ್ಧತಿ ಬಗ್ಗೆ ಕೂಡ ಅಲ್ಲಿ ಕೊಡ್ತಾ ಇದ್ರು, ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನು ಮತ್ತೊಂದು ಪ್ರಮುಖ ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಕಬ್ಬನ್ನ ಈ ರೀತಿ ನಾಟಿ ಮಾಡುವಂತ ಒಂದು ಸುಧಾರಿತ ಯಂತ್ರೋಪಕರಣ ಕೂಡ ಅಲ್ಲಿ ಒಂದು ಪ್ರಾತ್ಯಕ್ಷತೆ ಇಟ್ಟಿದ್ರು. ಸೊ ಒಂದು ಯಂತ್ರದ ಪ್ರಾತ್ಯಕ್ಷತೆ ಮುಖಾಂತರ ನಿಮ್ಗೆ ರೈತರಿಗೆ ಅಂದ್ರೆ ಬರ್ತಕ್ಕಂಥ ರೈತರು ಯಾವ ರೀತಿ ಆ ಒಂದು ಮಾದರಿ ಯಂತ್ರೋಪಕರಣವನ್ನ ಉಪಯೋಗಿಸಿ ಕಬ್ಬನ್ನು ಕೂಡ ನಾವು ನಾಟಿ ಮಾಡಬಹುದು ಅನ್ನೋದು ಅವರು ಪ್ರಾತ್ಯಕ್ಷತೆ ಮುಖಾಂತರ ತೋರಿಸ್ತಾ ಇದ್ರು. ಸೊ ಆ ಒಂದು ಫುಟೇಜ್ ಸದ್ಯಕ್ಕೆ ನೀವು ನೋಡ್ತಾ ಇರುವಂತ ದೃಶ್ಯ ಏನಿದೆ, ಸೊ ಆ ಒಂದು ಫುಟೇಜ್ ಅಂದ್ರೆ ಕಬ್ಬನ್ನ ಯಾವ ರೀತಿ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಡಬೇಕಾಗಿರುತ್ತೆ, ಸೊ ಅಂತರ ಕೊಟ್ಟರೆ ಅದರಿಂದ ಏನು ಉಪಯೋಗ ಆಗುತ್ತೆ, ಸೊ ಹೀಗೆ ಹಲವಾರು ಮಾಹಿತಿಗಳನ್ನ ಅಲ್ಲಿ ಕೊಡ್ತಾ ಇದ್ರು. ಇದಿಷ್ಟೇ ಅಲ್ಲದೆ ನೀವೀಗ ಸದ್ಯಕ್ಕೆ ನೋಡಿದ್ರೆ ಈಗ ಜಸ್ಟ್ ಒಂದು ದೃಶ್ಯ ಪಾಸ್ ಆಯ್ತು. ಏನಪ್ಪಾ ಅಂತಂದ್ರೆ ಈಗ ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೆ ಭತ್ತದ ನಾಡು ಅಂತ ಹೇಳ್ಬೋದು. ಸೊ ಈ ಒಂದು ಭತ್ತದ ಹುಲ್ಲಿನ ನಿರ್ವಹಣೆಯನ್ನು ಕೂಡ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ಅಲ್ಲಿ ತೋರಿಸ್ತಾ ಇದ್ರು. ಇದೇ ರೀತಿ ಹಲವಾರು ಈಗ ಭೂಮಿಯನ್ನು ಉಳುಮೆ ಮಾಡಬೇಕಾದ್ರೆ ಹಲವಾರು ರೈತರ ಬಳಿ ಎತ್ತುಗಳಿರೋದಿಲ್ಲ, ಸೊ ಆ ಒಂದು ಸಮಯದಲ್ಲಿ ಅವರು ಕೃಷಿ ಯಂತ್ರೋಪಕರಣಗಳ ಮೊರೆಯನ್ನು ಹೋಗಬೇಕಾಗುತ್ತೆ. ಸೊ ಒಂದು ಪ್ರಾತ್ಯಕ್ಷಿಣತೆಯನ್ನು ಕೂಡ ಅಲ್ಲಿ ಕೊಟ್ಟಿದ್ರು. ನೀವು ಆ ಒಂದು ದೃಶ್ಯವನ್ನು ಈಗ ಸದ್ಯಕ್ಕೆ ನೋಡಿದ್ರಿ. ಇನ್ನು ಆದ್ರಿಂದ ಮುಂದೆ ನಾವು ಹೋದಾಗ ಸೊ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ, ಸೊ ಆ ಒಂದು ಕ್ಯಾಂಪಸ್ನ ನಾವು ಮುಂದ್ಗಡೆ ಹೋಗ್ತೀವಿ. ಸೊ ಈ ಒಂದು ಕ್ಯಾಂಪಸ್ 91 ಅಂದ್ರೆ 1991 ಹಾಗೆ 92 ಆ ಒಂದು ಸಮಯದಲ್ಲಿ ಈ ಒಂದು ಕ್ಯಾಂಪಸ್ ಅನ್ನ ಬೆಂಗಳೂರು ವಿಶ್ವವಿದ್ಯಾನಿಲಯ ಏನಿದೆ, ಸೊ ಆ ಒಂದು ಅಂಡರ್ ಅಲ್ಲಿ ಈ ಒಂದು ಮಂಡ್ಯ ನಗರಕ್ಕೆ ಹೊಂದಿಕೊಂಡಂತೆ ಇರುವಂತಹ ವಿಸಿ ಫಾರ್ಮ್ ಅಲ್ಲಿ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರವನ್ನು ಮಾಡ್ತಾರೆ. ಸೊ ಇದಿಷ್ಟೇ ಅಲ್ಲದೆ ಈ ಒಂದು ಕೇಂದ್ರದಲ್ಲಿ ಕೃಷಿ ಕಾಲೇಜು ಕೂಡ ಇದೆ. ಸೊ ಕೃಷಿಗೆ ಸಂಬಂಧಪಟ್ಟಂತ ಹಲವಾರು ಸಂಶೋಧನೆಗಳನ್ನ ಈ ಒಂದು ಕೇಂದ್ರದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ, ಅಂದ್ರೆ ಇದುವರೆಗೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಸರಿ ಸುಮಾರು ಅಂದ್ರೆ 1991 ಇಸ್ವಿ ಅಂತ ಹೇಳಿದ್ರೆ ಸರಿ ಸುಮಾರು 30 ವರ್ಷಗಳ ಪಯಣ ಅಂತಾನೆ ಹೇಳ್ಬೋದು ಈ ಒಂದು ಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ
ಶುರುವಾಗಿ ಅಂತ ಹೇಳ್ಬೋದು. ಹಾಗೆ ಈ ಒಂದು ಕೃಷಿ ಮೇಳಕ್ಕೆ ಬರ್ತಕ್ಕಂಥ ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಸಾರ್ವಜನಿಕರು ಇರ್ಬೋದು, ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಅಂದರೆ ಊಟದ ವ್ಯವಸ್ಥೆ ಯಾವ ರೀತಿ ಅಂದರೆ, ಸೊ ಬರ್ತಕ್ಕಂಥ ರೈತರಿರ್ಬೋದು ಮತ್ತು ಸಾರ್ವಜನಿಕರಿಗೆ ಅದು 20 ರೂಪಾಯಿ ಇರುತ್ತೆ, ಮತ್ತು ಸ್ಟೂಡೆಂಟ್ಸ್ಗಳಿಗೆ 10 ರೂಪಾಯಿ ಟೋಕನ್ನ ಮುಖಾಂತರ ಸೊ ಹೊಟ್ಟೆ ತುಂಬ ಇಲ್ಲಿ ಊಟವನ್ನು ಬಡಿಸ್ತಾ ಇದ್ರು. ಅಂದರೆ ಮಂಡ್ಯ ಜಿಲ್ಲೆ ಅಂತಂದರೆ ಪ್ರಮುಖವಾಗಿ ನಾವು ಭತ್ತವನ್ನು ಬೆಳಿತೀವಿ, ರಾಗಿಯನ್ನು ಬೆಳಿತೀವಿ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಏನು ಸಮೂಹ ಏನಿದೆ, ಜನಸಮೂಹ, ಅವರೆಲ್ಲರಿಗೂ ಕೂಡ ಬಿಸಿ ರಾಗಿ ಮುದ್ದೆ, ಹಾಗೆ ರಾಜಮುಡಿಯಿಂದ ಅಕ್ಕಿಯಿಂದ ತಯಾರಿಸಲ್ಪಟ್ಟಂಥ ಅನ್ನವನ್ನು ಬಡಿಸ್ತಾ ಇದ್ರು. ಹಾಗೆ ಪಾಯಸ, ಹೀಗೆ ಹಲವಾರು ಭಕ್ಷ್ಯ ಭೋಜನಗಳಂತ ಹೇಳ್ಬೋದು. ನಿಮಗೆ 20 ರೂಪಾಯಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅಲ್ಲಿ ಮೋಸ ಆಗೋದಂತೂ ಇಲ್ಲ. ಶುದ್ಧ ಹಳ್ಳಿಯ ಊಟವನ್ನು ಅಲ್ಲಿ ಬಡಿಸ್ತಾ ಇದ್ರು. ಅಂದರೆ ಅವರೆಕಾಳು ಕೂಟು, ಮುದ್ದೆ, ಹೀಗೆ ಹಲವಾರು ಬಗೆಯ ಊಟವನ್ನು ಬಡಿಸ್ತಾ ಇದ್ರು. ಇನ್ನು ಅಲ್ಲಿಂದ ನಾನು ಮುಂದೆ ಹೊರಟದ್ದು ಕೃಷಿ ಮೇಳಕ್ಕೆ ಹೊಂದಿಕೊಂಡಂತೆ ಹಲವಾರು ಸ್ಟಾಲ್ಗಳನ್ನು ಹಾಕಿದ್ರು. ಸೊ ಆ ಒಂದು ಭಾಗದಲ್ಲಿ ಈ ರೀತಿ ಜರಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅಂದರೆ ಕೃತಕವಾಗಿ ಒಂದು ಜಲಧಾರೆಯನ್ನು ಸೃಷ್ಟಿ ಮಾಡಿದ್ರು. ಸದ್ಯಕ್ಕೆ ನಾನು ಹೋದಂಥ ಸಮಯದಲ್ಲಿ ಅಲ್ಲಿ ನೀರನ್ನು ಆಫ್ ಮಾಡಿದ್ರು, ಏನೂ ಮಾಡೋಕ್ಕಾಗಲ್ಲ. ಇನ್ನು ನಾ ಹಿಂದೆ ಹೇಳಿದಂತೆ ಮಂಡ್ಯ ಜಿಲ್ಲೆ ಏನಿದೆ, ಮಂಡ್ಯ ಜಿಲ್ಲೆಯಲ್ಲಿ ಭತ್ತದ ಬಗ್ಗೆ ಹಲವಾರು ಸಂಶೋಧನೆ ನಡೀತಾ ಇರುತ್ತೆ. ಅಂದರೆ ಪ್ರತಿ ವರ್ಷವೂ ಕೂಡ ಸಂಶೋಧನೆ ನಡೀತಾ ಇರುತ್ತೆ. ಅಂದರೆ ಸುಧಾರಿತ ತಳಿ ಏನಿರುತ್ತೆ, ಸೊ ಒಂದು ಸುಧಾರಿತ ತಳಿಗಳನ್ನು ಅವರು ರೈತರಿಗೆ ಬಿಡುಗಡೆ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಈ ಒಂದು ತಳಿಯ ಭತ್ತದ ತಳಿಯ ಆ ಬೀಜಗಳು ಬೇಕಾಗಿದ್ರೆ ನೀವು ಖಂಡಿತ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ, ಸೊ ಅಲ್ಲಿ ಇರ್ತಕ್ಕಂಥ ಬೀಜ ಸಂಸ್ಕರಣಾ ಘಟಕವನ್ನು ನೀವು ಸಂಪರ್ಕ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಬೀಜದ ವ್ಯವಸ್ಥೆನ ಕೂಡ ಅಲ್ಲಿ ಮಾಡ್ತಾರೆ, ಅಂದರೆ ಕೊಡ್ತಾರೆ, ಅಂದರೆ ರೈತರಿಗೆ ಕೊಡ್ತಾರೆ. ಸೊ ಆ ಒಂದು ಬೀಜ ಸಂಸ್ಕರಣಾ ಘಟಕ ಏನಿದೆ ಅದರ ನಂಬರ್ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ಆ ನಂಬರ್ನ ತೆಗೆದುಕೊಂಡು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಿಂದೆ ನಾನು ಹೇಳಿದಂತೆ ಹಲವಾರು ಭತ್ತದ ತಳಿಗಳು, ಅಂದರೆ ಸುಧಾರಿತ ಭತ್ತದ ತಳಿಗಳು. ಹಿಂದೆ ನಾವು ಕೂಡ ಭತ್ತದ ಗದ್ದೆಯಲ್ಲಿ ನಾವು ಅಂದರೆ ವೈಯಕ್ತಿಕವಾಗಿ ನಮ್ಮ ಒಂದು ಜಮೀನಿನಲ್ಲಿ ನಾವು ಬೆಳೀತಾ ಇದ್ದಂಥ ಬೆಳೆ ಯಾವುದಪ್ಪ ಅಂತಂದರೆ ಭತ್ತ. ಸೊ ಭತ್ತದಲ್ಲಿ ನಾವು ಬೆಳೀತಾ ಇದ್ದಂಥ ಪ್ರಮುಖ ಅಂದರೆ ತಳಿ ಅಂತಂದರೆ IR64. ಸೊ IR64 ಸ್ವಲ್ಪ ದಪ್ಪ ಇರ್ತಿತ್ತು. ಸೊ ಈ ಒಂದು ದಪ್ಪ ಇರುವಂಥ ಅಕ್ಕಿಯನ್ನು ನಾವು ಕಡಲೆಪುರಿ ಮತ್ತು ಈ ಕುಸುಬಲ ಅಕ್ಕಿ ಅಂತ ಏನು ಹೇಳ್ತಾರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಇದಕ್ಕೆ ನಾವು ಬಳಸ್ತಾ ಇದ್ವಿ. ಬಟ್ ಅದರಲ್ಲೂ ಕೂಡ ಬೆಂಕಿ ರೋಗ ಅತಿ ಹೆಚ್ಚಾಗಿ ಕಾಡ್ತಾ ಇತ್ತು. ಸೊ ಹಾಗಾಗಿ ಹಲವಾರು ರೈತರಿಗೆ ನಷ್ಟ ಆಗ್ತಾ ಇತ್ತು. ಈವನ್ ನಾವು ಕೂಡ ಆ ಒಂದು ಘಟ್ಟವನ್ನು ಪಾಸ್ ಮಾಡಿ ಬಂದಿದ್ದೀವಿ. ಇದಾದ ನಂತರ ಈ ವಲಯ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ, ಸೊ ಇಲ್ಲಿ ಹಲವಾರು ತಳಿಯ ಭತ್ತದ ತಳಿಗಳನ್ನು ಅವರು ಬಿಡುಗಡೆ ಮಾಡ್ತಾರೆ. ಅಂದರೆ ಸುಧಾರಿತ ಭತ್ತದ ತಳಿಗಳನ್ನು ಬಿಡುಗಡೆ ಮಾಡ್ತಾರೆ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಜ್ಯೋತಿ ಭತ್ತ ಅಂತ ಕೂಡ ಹೇಳ್ತಾರೆ. ಈವನ್ ಅದರಲ್ಲೂ ಕೂಡ ಹಲವಾರು ರೀತಿಯ ತಳಿಗಳಿದೆ. ಸೊ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ನನ್ನ ಮತ್ತೊಂದು ಚಾನೆಲ್ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಮತ್ತೊಂದು ಚಾನೆಲ್ ಇದೆ, ಕನ್ನಡ ಮೀಡಿಯಾ ಕೃಷಿ ಅಂತ. ಸೊ ಆ ಒಂದು ಚಾನೆಲ್ನಲ್ಲಿ ಸೊ ಈ ಒಂದು ಭತ್ತದ ಬಗ್ಗೆ ನಾನು ಸಂಪೂರ್ಣವಾದ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಇನ್ನು ಈ ಒಂದು ಪ್ರಾತ್ಯಕ್ಷಿತ ಕೇಂದ್ರದಲ್ಲಿ ಆವರಣದಲ್ಲಿ ಇಟ್ಟಿರ್ತಕ್ಕಂಥ ಏನು ಆ ಒಂದು ಮಳಿಗೆಗಳಲ್ಲಿ, ಅಂದರೆ ಅದು ಬೀಜ ಸಂಸ್ಕರಣಾ ಮಳಿಗೆಗಳಿಗಿರ್ಬೋದು, ಹಾಗೆ ಮಣ್ಣನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಅಂದರೆ ಹಲವಾರು ಪ್ರದೇಶಗಳಲ್ಲಿ ಮಣ್ಣು ಬಂದ್ಬಿಟ್ಟು ಅಂದರೆ ಮಣ್ಣಿನ ವ್ಯತ್ಯಾಸ ಇರುತ್ತೆ. ಅಂದರೆ ಕೆಲವು ಕಡೆ ಜೇಡಿ ಮಣ್ಣಿರುತ್ತೆ, ಕೆಲವು ಕಡೆ ಕೆಂಪು ಮಿಶ್ರಿತ ಮಣ್ಣಿರುತ್ತೆ, ಕಪ್ಪು ಮಿಶ್ರಿತ ಮಣ್ಣಿರುತ್ತೆ. ಸೊ ಆ ಒಂದು ಮಣ್ಣಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಬೀಜಗಳ ಸಂಸ್ಕರಣೆಯನ್ನು ಯಾವ ರೀತಿ ಮಾಡಬೇಕು, ಇನ್ನು ಬೀಜ ಮೊಳಕೆ ಹೊಡೆಯೋದ್ರಲ್ಲೂ ಕೂಡ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ನಾವು ಈ ಭತ್ತವನ್ನು ನಾಟಿ ಮಾಡೋಕ್ಕಿಂತ ಮುಂಚೆ ಹೊಟ್ಲಾಗ್ತೀವಿ ಅಂತ ಹೇಳ್ತೀವಿ. ಅಂದರೆ ನೆನೆಸಿಟ್ಟವಂಥ ಭತ್ತವನ್ನು ಒಂದು ಪ್ರದೇಶದಲ್ಲಿ ಹಾಕಿ ಅದು ಮೊಳಕೆ ಹೊಡೆದ ನಂತರ ಒಂದಷ್ಟು ಪೈರಾದ ನಂತರ ನಾವು ಅದನ್ನು ಭತ್ತದ ಗದ್ದೆಯಲ್ಲಿ ನಾಟಿ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಹೊಟ್ಲು ಹಾಕ್ತೀವಿ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯವಾಗಿ ಈ ಒಂದು ಭಾಷೆ ಏನಿದೆ, ಸೊ ಇದು ರೈತರ ಮಕ್ಕಳಿಗೆ ಗೊತ್ತಿರುತ್ತೆ, ಹಾಗೆ ರೈತರಿಗೆ ಗೊತ್ತಿರುತ್ತೆ ಹೊಟ್ಲು ಹಾಕೋದು ಅಂದರೆ ಏನು ಅಂತ. ಸೊ ಹೊಟ್ಲು ಹಾಕೋದು ಅಂದರೆ ಏನಿಲ್ಲ, ಬೀಜ ಮೊಳಕೆ ಹೊಡೆದಂಥ ಒಂದು ಪ್ರಮಾಣವನ್ನು ಆಧರಿಸಿ ಅದು ಪೈರಾಗುವಂಥ ಒಂದು ಆ ಒಂದು ಘಟ್ಟ ಅಂತ ಹೇಳ್ಬೋದು. ಅಂದರೆ ನಾನು ನಿಮಗೆ ಬಿಡಿಸಿ ಹೇಳೋದಾದರೆ, ಇನ್ನು ನಾ ಹಿಂದೆ ಹೇಳಿದಂತೆ ಮೇವಿನ ಬೆಳೆಗಳಲ್ಲಿ ಹಲವಾರು ಸುಧಾರಿತ ಮೇವಿನ ಬೆಳೆಗಳನ್ನು, ಅಂದರೆ ಯಾವ ರೀತಿ ಯಾವ ಒಂದು ತಳಿಯ ನೀವು ಮೇವಿನ ಇದನ್ನು ನೀವು ಇದು ಹಾಕಬೇಕಾಗತ್ತೆ ನಿಮ್ಮ ಒಂದು ಪ್ರದೇಶಕ್ಕೆ. ಸೊ ಸುಧಾರಿತ ಮೇವಿನ ತಳಿಗಳ ಬೀಜವನ್ನು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಮಾರಾಟ ಮಾಡ್ತಾ ಇದ್ರು. ಸದ್ಯಕ್ಕೆ ನೀವೀಗ ನೋಡ್ತಾ ಇರ್ಬೋದು ಆ ಒಂದು ಹುಲ್ಲು ಎಷ್ಟು ಮೀಟರ್ ಎತ್ತರ ಬೆಳೆಯುತ್ತೆ, ಅದರಿಂದ ಏನು ಉಪಯೋಗ ಆಗುತ್ತೆ, ಎಷ್ಟು ಸಾರಜನಕ ಇರುತ್ತೆ. ಸೊ ಈಗ ಹಲವಾರು ರೀತಿಯ ಇನ್ಫಾರ್ಮೇಷನ್ ಈಗ ನಾವು ಜನರಲ್ ಆಗಿ ನಾವು ಹೇಳ್ಬೋದು ಇದು ಈ ಥರ ಹುಲ್ಲು ಅಂತ ಹೇಳ್ಬೋದು. ಬಟ್ ಅದರಲ್ಲಿ ಎಷ್ಟು ಪೋಷಕಾಂಶ ಇರುತ್ತೆ ಅನ್ನೋದು ಆ ಒಂದು ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರ ಬಳಿ ನಾವು ಇನ್ಫಾರ್ಮೇಷನ್ ತೆಗೆದುಕೊಳ್ಳೋದು ತುಂಬ ಉಪಯೋಗ ಅಂತ ಹೇಳ್ಬೋದು. ಇನ್ನು ನಾ ಹಿಂದೆ ಹೇಳಿದಂತೆ
ಮಣ್ಣಿನ ನಿರ್ವಹಣೆ ಅಂದರೆ ಮಣ್ಣನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬ ರೈತರಿರ್ಬೋದು ಈಗ ಸುಮಾರು ಕಡೆ ಬಂಜರು ಭೂಮಿ ಅಂತ ಬಿಟ್ಬಿಟ್ಟಿರ್ತಾರೆ ಬಟ್ ಬಂಜರು ಭೂಮಿಯನ್ನು ಕೂಡ ಕೃಷಿ ಮಾಡುವಂಥ ಲೆವೆಲ್ಗೆ ನಾವು ತೆಗೆದುಕೊಂಡು ಬರ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು ಬಂಗಾರದ ಮನುಷ್ಯ, ನೀವು ಪಿಕ್ಚರ್ ನೋಡಿರ್ತೀರ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಒಂದು ಬರಡು ಭೂಮಿಯನ್ನು ಯಾವ ರೀತಿ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ತಾರೆ, ಸೊ ಅಂಥ ಮಾಹಿತಿಗಳನ್ನು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ನೀವು ಪಡ್ಕೋಬೋದಾಗಿತ್ತು. ಸೊ ನಾ ಹಿಂದೆ ಹೇಳಿದಂತೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆ ಅಂತ ಯಾವುದಪ್ಪ ಅಂತಂದರೆ ಅದು ಭತ್ತ ಮತ್ತು ಕಬ್ಬು. ಸೊ ಕಬ್ಬಿನಲ್ಲೂ ಕೂಡ ಹಲವಾರು ರೀತಿಯ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದರು. ಸೊ ಈ ಒಂದು ಕೃಷಿ ಕೇಂದ್ರ ಏನಿದೆ ಅಂದರೆ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ, ಸೊ ಇಲ್ಲಿ ಬೆಲ್ಲದ ಪಾರ್ಕ್ ಅಂದರೆ ಬೆಲ್ಲವನ್ನು ಯಾವ ರೀತಿ ತಯಾರು ಮಾಡ್ತಾರೆ, ಸೊ ಆ ಒಂದು ಪಾರ್ಕ್ ಕೂಡ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇದೆ. ಸೊ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಕೀಟಗಳ ನಿರ್ವಹಣೆ, ಸೊ ಯಾವುದೇ ಒಂದು ಕೀಟಬಾಧೆ ಇರ್ಬೋದು, ಸೊ ಅದನ್ನು ಕೂಡ ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಹಾಗೆ ಬೀಜ ಸಂಸ್ಕರಣೆ ಅನ್ನೋದು ಯಾವ ರೀತಿ ಇರುತ್ತೆ, ನಾ ಹಿಂದೆ ಹೇಳಿದೆ ನಿಮಗೆ. ಸೊ ಬೀಜಗಳು ಯಾವ ರೀತಿ ಮೊಳಕೆ ಹೊಡೆಯುತ್ತೆ, ಅದು ಪೈರಾಗಬೇಕಾದ್ರೆ ಎಷ್ಟು ದಿನ ಬೇಕಾಗತ್ತೆ, ಯಾವ ರೀತಿ ಉತ್ತಮ ರೀತಿಯಲ್ಲಿ ನಾವು ಅದನ್ನು ಮೊಳಕೆನ ಹೊಡೆಸ್ಬೋದು, ಪೈರನ್ನು ಮಾಡಿಸ್ಬೋದು ಅನ್ನೋದು ಕೂಡ ಈ ಒಂದು ಮಳಿಗೆಗಳಲ್ಲಿ ಹಲವಾರು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ರು. ಸೊ ಆ ಒಂದು ಇನ್ಫಾರ್ಮೇಷನ್ ನನಗೂ ಕೂಡ ಇಷ್ಟ ಆಯಿತು, ಹಾಗೆ ಅಲ್ಲಿ ಬಂದಿರತಕ್ಕಂಥ ರೈತರಿಗೂ ಕೂಡ ಇಷ್ಟ ಆಗಿರುತ್ತೆ. ಸೊ ಇನ್ನು ಈ ಒಂದು ಕೃಷಿ ಮೇಳದಲ್ಲಿ ಎರಡು ದಿನಗಳ ನಡೆದಂಥ ಈ ಒಂದು ಕೃಷಿ ಮೇಳದಲ್ಲಿ ಹಲವಾರು ಕೃಷಿ ಸಾಧಕರಿಗೆ ಇರ್ಬೋದು, ರೈತರಿಗೆ ಇರ್ಬೋದು ಸನ್ಮಾನವನ್ನು ಅಲ್ಲಿ ಮಾಡ್ತಾಯಿದ್ರು. ಸೊ ಆ ಒಂದು ದೃಶ್ಯವನ್ನು ಕೂಡ ಈಗ ಸದ್ಯಕ್ಕೆ ನೀವು ನೋಡಿದ್ರೆ. ಸೊ ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿಗೆ ನಾವು ಬಂದರೆ ಅದು ಅಡಿಕೆ ಇರ್ಬೋದು, ತಾಳೆ ಇರ್ಬೋದು, ಸೊ ಹೀಗೆ ಹಲವಾರು ಪ್ರಾತ್ಯಕ್ಷತೆಯನ್ನು ತೋರಿಸೋದ್ರ ಮುಖಾಂತರ ಎಷ್ಟು ಈಳು ಬಂದಿರುತ್ತೆ ಅಂದರೆ ಒಬ್ಬ ರೈತರಿಗೆ ಒಂದು ಈಳು ಬಂದಿರುತ್ತೆ ಅಂದರೆ ಎಷ್ಟು ಇಳುವರಿ ಬಂದಿರುತ್ತೆ. ಸೊ ಅದರ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಕೊಡ್ತಾಯಿದ್ರು, ಅದು ತೋಟಗಾರಿಕೆ ಬೆಳೆ ಇರ್ಬೋದು, ತರಕಾರಿ ಬೆಳೆ ಇರ್ಬೋದು, ಹೀಗೆ ಹಲವಾರು ಮಾಹಿತಿಗಳನ್ನು ಆ ಒಂದು ಕೃಷಿ ಮೇಳದ ಸ್ಟಾಲ್ಗಳಲ್ಲಿ ಕೊಡ್ತಾಯಿದ್ರು. ಅಂದರೆ ಎಲ್ಲವನ್ನೂ ಕೂಡ ನಾವು ಪ್ರಾತ್ಯಕ್ಷತೆ ಮಾಡೋಕ್ಕಾಗಲ್ಲ, ಅಂದರೆ ಎಲ್ಲ ಬೆಳೆಗಳನ್ನು ಕೂಡ ಅವರಲ್ಲಿ ಬೆಳೆದು ಅವರು ನಿಮಗೆ ಪ್ರಾತ್ಯಕ್ಷತೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಬೇರೆ ರೈತರು ಬೇರೆ ಭಾಗದಲ್ಲಿ ಬೆಳೆದಂಥ ಬೆಳೆಗಳನ್ನು ಒಂದು ಆ ಒಂದು ಸ್ಟಾಲ್ನಲ್ಲಿ ಇಟ್ಟು ನಿಮಗೆ ಪ್ರಾತ್ಯಕ್ಷತೆಯನ್ನು ಕೊಡ್ತಾರೆ. ಇನ್ನು ಇದಿಷ್ಟೇ ಅಲ್ಲದೆ ಕೃಷಿಗೆ ಸಂಬಂಧಪಟ್ಟಂಥ ಸಲಕರಣೆಗಳಿರ್ಬೋದು, ಅಂದರೆ ಈ ಏನು ನಾವು ಈಗ ಟೆರೆಸ್ ಗಾರ್ಡನಿಂಗ್ ಅಂದರೆ ಈಗ ಹಲವಾರು ಜನ ಎಲ್ಲರೂ ಕೂಡ ರೈತರಾಗಿರಲ್ಲ, ಇನ್ನು ಸಾರ್ವಜನಿಕರು ಕೂಡ ತಮ್ಮ ಒಂದು ಟೆರೆಸ್ ಮೇಲ್ಗಡೆ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಸಣ್ಣದಾಗಿ ಅವ್ರಿಗೆ ಮನೆ ನಿತ್ಯದ ಬಳಕೆಗೆ ಬೇಕಾದಂಥ ತರಕಾರಿಯನ್ನು ಬೆಳೆದುಕೊಳ್ತಾ ಇರ್ತಾರೆ. ಸೊ ಇವನ್ ಅಣಬೆ ಕೂಡ ಈಗ ಇತ್ತೀಚಿನ ದಿನದಲ್ಲಿ ಟ್ರೆಂಡ್ ಆಗಿದೆ, ಅಂದರೆ ಈ ಮಶ್ರೂಮ್ ಟ್ರೆಂಡ್ ಆಗಿದೆ, ಸೊ ಮಶ್ರೂಮ್ ಕೂಡ ಬೆಳ್ಕೊಳ್ತಾ ಇರ್ತಾರೆ. ಸೊ ಅದನ್ನು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಅಂದರೆ ನಡೆತಕ್ಕಂಥ ಕೃಷಿ ಮೇಳದಲ್ಲಿ ನೀವು ನೋಡ್ಬೋದಾಗಿತ್ತು. ಸೊ ನಾ ಹಿಂದೆ ಹೇಳಿದೆ ನಿಮಗೆ ಪ್ರಮುಖವಾಗಿ ಬೀಜಗಳ ಒಂದು ಮಾಹಿತಿಯನ್ನು ಈ ಒಂದು ಕೇಂದ್ರದಲ್ಲಿ ಕೊಡ್ತಾ ಇದ್ರು, ಯಾಕಂದರೆ ಹಲವಾರು ತಳಿಯ ಬೆಳೆಗಳನ್ನು ನೀವು ಬೆಳಿಬೇಕಾಗಿರುತ್ತೆ, ಬೀಜಗಳ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ಈ ಒಂದು ಮೇಳದಲ್ಲಿ ಕೊಡ್ತಾ ಇದ್ರು. ಇನ್ನು ಇದಿಷ್ಟೇ ಅಲ್ಲದೆ ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ವಲಯ ವಿಭಾಗಗಳಿದೆ, ಅದು ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಈವನ್ ಹಾಸನ್ ಡಿಸ್ಟಿಕ್ ಇರ್ಬೋದು. ಸೊ ಈ ಒಂದು ಕೇಂದ್ರಗಳ ಮಳಿಗೆಗಳು ಕೂಡ ಆ ಒಂದು ಕೃಷಿ ಮೇಳದಲ್ಲಿ ಹಾಕಿದ್ರು. ಇದಿಷ್ಟೇ ಅಲ್ಲದೆ ಹಣ್ಣು ಅಂದರೆ ಹಣ್ಣುಗಳ ಈಗ ತೋಟಗಾರಿಕೆ ಬೆಳೆಗಳ ವಿಭಾಗದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಅದು ಸಿದ್ಧ ಹಲಸು ಅಂತ ಹೇಳ್ತಾರೆ, ಸಖತ್ ಫೇಮಸ್ ಆಗಿದೆ. ಹಾಗೆ ವರ್ಷ ಪೂರ್ತಿ ಬೆಳೆಯುವಂಥ ಒಂದು ಹಲಸಿನ ತಳಿ ಇರ್ಬೋದು, ಹಾಗೆ ಇನ್ನು ಮಾವಿನಲ್ಲೂ ಕೂಡ ಅಂದರೆ ಈಗ ರಾಮನಗರ ಭಾಗಕ್ಕೆ ಬಂದರೆ ನಮಗೆ ರಾಮನಗರ ಕೋಲಾರ ಭಾಗಕ್ಕೆ ಬಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖವಾಗಿ ಅವರು ಮಾವನ್ನ ಬೆಳೀತಾರೆ. ಸೊ ಒಂದು ಸುಧಾರಿತ ಮಾವಿನ ತಳಿಯ ಗಿಡಗಳನ್ನು ಕೂಡ ಅಂದರೆ ಹಣ್ಣಿನ ಗಿಡಗಳನ್ನು ಕೂಡ ಈ ಒಂದು ಮೇಳದಲ್ಲಿ ಮಾರ್ತಾಯಿದ್ರು. ಇನ್ನು ನಾ ಹಿಂದೆ ಹೇಳಿದಂತೆ ಕೃಷಿ ಯಂತ್ರೋಪಕರಣಗಳು ಏನಿದೆ ಅಂದರೆ ಸರ್ಕಾರದ ವತಿಯಿಂದ ಸಿಗ್ತಕ್ಕಂಥ ಸಹಾಯಧನ ಏನಿದೆ, ಸೊ ಆ ಒಂದು ಸಹಾಯಧನದ ಬಗ್ಗೆ ಕೂಡ ಇಲ್ಲಿ ಈ ಒಂದು ಕೇಂದ್ರದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಸದ್ಯಕ್ಕೆ ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಅಂದರೆ ಭತ್ತವನ್ನು ಅವರು ಈಗ ಭತ್ತ ಬೆಳಿಬೇಕಾದ್ರೆ ನಮಗೆ ಎಷ್ಟು ಆಳುಗಳು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈಗ ಆಳುಗಳು ಸಿಗೋದು ಕಡಿಮೆ, ಸೊ ಹಾಗಾಗಿ ಎಲ್ಲರೂ ಕೂಡ ಒಂದಷ್ಟು ಜನರು ಕೃಷಿ ಯಂತ್ರೋಪಕರಣಗಳ ಮೊರೆ ಹೋಗಿದ್ದಾರೆ. ಸೊ ಅವ್ರಿಗಾಗಿ ಕೃಷಿ ಯಂತ್ರೋಪಕರಣಗಳ ಒಂದು ಮಳಿಗೆ ಕೂಡ ಈ ಒಂದು ಭಾಗದಲ್ಲಿ ಇಟ್ಟಿದ್ರು. ಅಂದರೆ ನೀವು ಏನು ನೋಡ್ತಾ ಇದ್ರ ಆ ಒಂದು ಸ್ಟೇಜ್ ಹಿಂಭಾಗ ನೀವು ಈ ರೀತಿ ಕೃಷಿ ಯಂತ್ರೋಪಕರಣಗಳನ್ನು ಮತ್ತು ಹಾಗೆ ಟ್ರ್ಯಾಕ್ಟರು ಹಾಗೆ ಹಲವಾರು ಬಗೆಯ ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳನ್ನು ಅಲ್ಲಿ ಇಟ್ಟಿದ್ರು. ಸೊ ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಸಂಪೂರ್ಣವಾಗಿ ಕೃಷಿ ಯಂತ್ರೋಪಕರಣಗಳನ್ನು ಇಟ್ಟಿರ್ತಕ್ಕಂಥ ಮಳಿಗೆಗಳು. ಇನ್ನು ಕಳೆದ ಬಾರಿ ಈ ಒಂದು ಕೃಷಿ ಮೇಳದಲ್ಲಿ ಹಲವಾರು ದನಕರುಗಳು ಇರ್ಬೋದು ಅಂದರೆ
ಜಾನುವಾರುಗಳಿರ್ಬೋದು ಮತ್ತೆ ಕುರಿ ಮೇಕೆಗಳನ್ನ ತಂದಿದ್ರು. ಬಟ್ ಈ ಬಾರಿ ಅಷ್ಟಾಗಿ ತಂದಿಲ್ಲ. ಯಾಕಪ್ಪ ಅಂತಂದ್ರೆ ಗಂಟು ರೋಗದ ಒಂದು ಅಪಾಯದಿಂದ ಈ ಒಂದು ಜಾಗಕ್ಕೆ ಆ ರೀತಿ ಯಾವುದೇ ರೀತಿಯ ಜಾನುವಾರುಗಳನ್ನ ತಂದಿಲ್ಲ. ಸೊ ಹಾಗಾಗಿ ಈ ಒಂದು ಕೃಷಿ ಮೇಳದಲ್ಲಿ ಅದೊಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನು ರೇಷ್ಮೆ, ರೇಷ್ಮೆ ಕೂಡ ನಿಮ್ಗೆ ಗೊತ್ತಿರ್ಬೋದು, ರಾಮನಗರ ಇರ್ಬೋದು, ಮಳವಳ್ಳಿ ಕನಕಪುರ ಭಾಗ ಇರ್ಬೋದು. ಸೊ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಬೆಳೆತಕ್ಕಂಥ ಬೆಳೆ, ಮತ್ತೊಂದು ಬೆಳೆ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ಬೋದು. ಸೊ ಅದು ರೇಷ್ಮೆ. ರೇಷ್ಮೆಯನ್ನು ಕೂಡ ಅಂದರೆ ಒಂದು ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ ಅಂದರೆ ಆ ಒಂದು ಗಿಡ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹುಳುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಇವನ್ನು ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ನೀವು ಕಬ್ಬು ಇರ್ಬೋದು, ಬೇರೆ ಯಾವುದೇ ಬೆಳೆಗಳಿರ್ಬೋದು, ಅದರ ಜೊತೆಗೆ ಅಂತರ ಬೆಳೆಯನ್ನು ಹಾಕೊಳ್ಳೋದ್ರಿಂದ ಯಾವ ರೀತಿ ನಿಮಗೆ ಉಪಯೋಗ ಸಿಗುತ್ತೆ ಅನ್ನೋದು ಕೂಡ ಈ ಒಂದು ಕೃಷಿ ಮೇಳದ ಮಾಹಿತಿಯನ್ನು ನಿಮಗೆ ಮೇಳದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಲವಾರು ರೈತರು ಬರ್ತಾ ಇದ್ರು, ಹಲವಾರು ಸುಧಾರಿತ ತಳಿಗಳ ಒಂದು ಗಿಡಗಳನ್ನು ತೆಗೆದುಕೊಳ್ತಾ ಇದ್ರು. ಪ್ರಮುಖವಾಗಿ ನಾನು ಹೇಳಿದೆ ಮಂಡ್ಯ ಜಿಲ್ಲೆ. ಸೊ ಮಂಡ್ಯ ಜಿಲ್ಲೆ ಅಂತಂದರೆ ಪ್ರಮುಖವಾಗಿ ಸಕ್ಕರೆ ನಾಡು. ಸೊ ಸಕ್ಕರೆ ನಾಡಲ್ಲಿ ಇವನ್ನ ಆರ್ಗ್ಯಾನಿಕ್ ಬೆಲೆದ ಕೂಡ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ನೋಡ್ತಿದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಹಲವಾರು ಮಾಹಿತಿಗಳನ್ನ ಹೊತ್ತು ನಮ್ಮ ಒಂದು ಚಾನಲ್ನಲ್ಲಿ ನಾನು ನಿಮಗೋಸ್ಕರ ಒಂದು ವಿನೂತನವಾದ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ಈ ಇಷ್ಟು ಮಾತನ್ನು ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.